ಅಥಣಿಯ ಹೆಸ್ಕಾಂ ಇಲಾಖೆಯ ಮುಂದೆ ಗುತ್ತಿಗೆದಾರರಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದ್ದು 2019ರಿಂದ ಬಿಲ್ಗಳು ಕೂಡಲು ವಿಳಂಬ ಮಾಡಿದ ಹಿನ್ನೆಲೆಯಲ್ಲಿ ಅಥಣಿ ಹೆಸ್ಕಾಂ ಇಲಾಖೆಯ ಮುಂದೆ ಗುತ್ತಿಗೆದಾರರಿಂದ ಪ್ರೊಟೆಸ್ಟ್ ಅನ್ನು ನಡೆಸಲಾಗುತ್ತಿದೆ. ಇನ್ನು ಗುತ್ತಿಗೆದಾರರು ಅಥಣಿಯ ಹೆಸ್ಕಾಂ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ನಡೆಸುತ್ತಿದ್ದು ಒಂದೆಡೆಯಾದರೆ ಇತ್ತ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ 20ಕ್ಕೂ ಅಧಿಕ ಗುತ್ತಿಗೆದಾರರು ಸೇರಿ ಮುಗಿಬಿದ್ದಿದ್ದಾರೆ. ಎಂಡಿ ಬಂದು ನಮ್ಮ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲಿ ಎಂದು ಪ್ರತಿಭಟನಾ ನಿರತರು ಪಟ್ಟುವನ್ನು ಹಿಡಿದು ಕುಳಿತಿದ್ದಾರೆ. ಇನ್ನು ಅಥಣಿ, ಕಾಗವಾಡ, ಐಗಳಿ, ಉಗಾರ ಸೇರಿದಂತೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಮುತ್ತಿಗೆ ಹಾಕಿ ಅಥಣಿಯ ಹೆಸ್ಕಾಂ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಒಬ್ಬ ಗುತ್ತಿಗೆದಾರನಿಗೆ 5 ರಿಂದ 15 ಲಕ್ಷ ಮೊತ್ತದ ಬಿಲ್ ಬಾಕಿ ಇರುವ ಕಾರಣ ಅಥಣಿಯ ಹೆಸ್ಕಾಂ ಇಲಾಖೆಗೆ ಮುತ್ತಿಗೆ ಹಾಕಿ ಗುತ್ತಿಗೆದಾರರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ಅನೇಕ ಗುತ್ತಿಗೆದಾರರಿಗೆ ತೊಂದರೆ ಆಗ್ತಾ ಇದೆ. 2019 ಹಿಡ್ಕೊಂಡು ಇಲ್ಲಿವರೆಗೆ 4 ವರ್ಷ ತಮ್ಮ ಮನವಿ ಕೂಡ ಹಾಕಿದ್ರೆ ಯಾವುದೂ ಮನವಿಗೆ ಅವ್ರು ಸ್ಪಂದಿಸ ಇಲ್ಲ. ಮತ್ತು ಅತಿ ಗುತ್ತಿಗೆದಾರರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ಭಾಳ ಹದಗೆಟ್ಟಿದೆ. ಇವತ್ತಿನ ದಿವಸ ಬದುಕೋದು ಬೀರಿಯಾಗಿತ್ತು ನಮಗೆ. ಎಲ್ಲ ಗುತ್ತಿಗೆದಾರರಿಗೆ ತೊಂದರೆ ಆಗ್ತಾಯಿದೆ. ಮತ್ತು 2019 ಫ್ಲಡ್ ಬಿಲ್ ಬಂದಿತ್ತು. ಫ್ಲಡ್ ಕೆಲಸ ಮಾಡಿದೆವು, ಮಳೆ ನೀರು ಅದು ಇದೊಂದು ಯಾನ್ ಬೇಕಾ ತ್ರಾಸು ತೊಗೊಂಡು ಮಾಡಿ ಸಹಿತ ಇನ್ನೂವರೆಗೆ ಬಿಲ್ ಇಲ್ಲ. ಮತ್ತು ಅದೇ ರೀತಿ 2021 ಇವಾಗ ಮಾಡಿದೆವು, ಇವಾಗೂ ಬಿಲ್ ಇಲ್ಲ. ಇನ್ನೂ ವರ್ಕ್ ಆರ್ಡರ್ ಸಹಿತ ಇಲ್ಲ, ಏನೂ ಇಲ್ಲ. ಮತ್ತು ಇನ್ನೂ ಬಿಲ್ ಮಾಡ್ರಂದ್ರೆ 4 ಸಲ ಮನವಿ ಕೊಟ್ಟಿದ್ದೀವಿ, ಮನವಿಗೆ ಸ್ಪಂದಿಸ ಇಲ್ಲ. ಈಗ 15 ದಿವಸದಿಂದ ಮನವಿ ಕೊಟ್ಟಿದ್ದೀವಿ, ಅದಕ್ಕೂ ಬರ್ತಾ ಇಲ್ಲ. ಇವತ್ತು ನಾವು ನಿನ್ನೆ ಹೇಳಿದೀವಿ, ನಿನ್ನೆ ಅವರು ಅದನ್ನು ಕಾಪಿ ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಹಿಂಗಾಗಿ ತೊಂದರೆಯಾಗಿ ನಾವೆಲ್ಲ ಗುತ್ತಿಗೆದಾರ ಕೂಡಿ ಇವತ್ತು ನಾವು ಸ್ಟ್ರೈಕ್ ಮಾಡತ್ತಿದ್ದೀವಿ. ಇದು ಎಲ್ಲರಿಗೂ ಗೊತ್ತಾಗಲಿ, ಅಧಿವೇಶನದ ಸುಖ ಚರ್ಚೆ ಆಗಲಿ. ನಮ್ಗೆ ಭಾಳ ಅನ್ಯಾಯ ಆಗ್ಲತ್ತೈತಿ, ನಾವು ಬದುಕೋದು ಸಹಿತ ಬಿರಿ ಆಗ್ಲತ್ತೈತಿ. ಎಲ್ಲ ಸರ್ ಹೆಚ್ಚು ಕಮ್ಮಿ 10 ಲಕ್ಷ, 15 ಲಕ್ಷ, 20 ಲಕ್ಷ ಹಿಂಗೆ ಎಲ್ಲ ಅಮೌಂಟ್ ಐತಿ. ತೊಡೆ ಮಂದಿ ಬಿಲ್ ಹೋಗ್ಯಾವ, ತೊಡೆ ಮಂದಿ ಬಿಲ್ ಹೋಗಕ್ಕೆ ತಯಾರಿಲ್ಲ. ಅವ್ರು ಯಾರು ಯಾಕೆ ಮಾತಾಡಕ್ಕೆ ತಯಾರಿಲ್ಲ. ಹಿಂಗಾಗಿ ನಮ್ಗೆ ಅನ್ಯಾಯ ಆಗ್ಲತ್ತೈತಿ. ಇನ್ನು ಏನಾರ ಹೇಳೋಣ, ಏನೋ ಒಂದು ಹದಿ ಹೇಳ್ತಾರೆ. ಅದಕ್ಕೆ ತೊಡೆ ಬಿಲ್ ಮಟ್ರಿಯಲ್ ಡ್ರಾ ಮಾಡ್ಯಾರು, ತೊಡೆ ಮಟ್ರಿಯಲ್ ಡ್ರಾ ಮಾಡಿಲ್ಲ. ಅದು ಆಫೀಸಲ್ಲಿ ತೊಂದರೆ ಇದ್ರೂ ಸಹಿತ ಗುತ್ತಿಗೆದಾರ ಮ್ಯಾಗೆ ಹಾಕೈತಾರು. ಗುತ್ತಿಗೆದಾರ ಪರಿಸ್ಥಿತಿ ಪೂರ್ತಿ ತುಂಬ ಹದಗೆಟ್ಟೋಗಿತ್ತು. ಅದಕ್ಕೆ ನಾವು ಯಾರು ಹೇಳಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಲೇಬರ್ಗಳು ಸಹಿತ ಕುಣಿಸ್ ಪಗಾರ ಕೊಡುವಂಥ ಪರಿಸ್ಥಿತಿ ಬಂದಿತ್ತು. ವಾರ ವಾರ ಪಗಾರ ಮಾಡ್ಬೇಕು ಅವ್ರಿಗೆ ನಾವು. ವಾರ ವಾರ ಪಗಾರ ಮಾಡಿದ್ರೆ ಬಡ್ಡಿ ಏನಾಯ್ತು, ಅದ್ರ ಏನಾಯ್ತು ಪರಿಸ್ಥಿತಿ, ಬ್ಯಾಂಕ್ಗಳು ಬಡ್ಡಿ ಕಟ್ಟಕ್ಕೆ ಸಹಿತ ಆಗ್ತಾ ಇಲ್ಲ. ಮುಂದಿನ ಕ್ರಮ ನಾವು ಮುಂದೆ ಮತ್ತೆ ಹಿಂಗೆ ಸ್ಟ್ರೈಕ್ ಮುಂದುವರಿಸ್ತೀವಿ. ನಾವು ಹಿಂಗೆ ಮತ್ತು ನಾವು ಮ್ಯಾಗಿನ ಒಂದು ಇನ್ನೇನು ಸಂಘಕ್ಕೆ ತಿಳಿಸ್ತೀವಿ, ರಾಜ್ಯಾಧ್ಯಕ್ಷರನ್ನು ಕರಿತೀವಿ. ಇಲ್ಲಿ ಎಂ ಡಿ ಮೇಡಮ್ ಬರಬೇಕು, ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಹಿತ ನಾವು ಕರ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಾವು ಸಚಿವರಿಗೆ ಸಹಿತ ಇರ್ತೀವಿ. ಇದು ಮುಂದುವರೆದ್ರೆ ಎಂ ಎಲ್ ಎ ಅವ್ರ ಮನೆ ಮುಂದೆ ಹೋಗಿ ನಾವು ಗುತ್ತಿಗೆ ನಾವೆಲ್ಲ ಕೂಡ್ಕೊಂಡು ನಾವು ಸ್ಟ್ರೈಕ್ ಕೊಂಡಿರ್ತೀವಿ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ಆಪ್ಷನ್ ಏನಾಗಿತ್ತು ಅಂದ್ರೆ, ಈಗ ರೀಸೆಂಟ್ಲಿ ಯಾವುದೋ ಡಾಕ್ಯುಮೆಂಟೇಷನ್ ಆಗಲಿ ಪೇಪರ್ ವರ್ಕ್ ಆಗಲಿ ಸರಿಯಾಗಿ ಆಗ್ತಾ ಇಲ್ಲ. ಯಾವುದೋ ಒಂದು 8 ದಿವಸದ ಕೆಲಸ 15 ದಿವಸ 20 ದಿವಸ ಹೊಂಟೈತೆ. ಅದಕ್ಕೆ ಕೇಳಿದ್ರೆ ಆ ರೂಲ್ಸ್ ಈ ರೂಲ್ಸ್ ಹೊಸ ಹೊಸ ವಿಷಯ ಬರತ್ತವೆ, ಯಾವ ಕೆಲಸ ಸರಿಯಾಗಿ ಆಗತ್ತಿಲ್ಲ. ಇನ್ನೂ ನಮ್ಗೆ ಭಾಳ ಬೇಡಿಕೆ ಅದು, ಅವ್ರದ್ದು ಪ್ರತಿ ನಿಮ್ಗೆ ಕೊಡ್ತೇವೆ ಈಗ. ಬ್ಯೂರೋ ರಿಪೋರ್ಟ್, ಸುಕುಮಾರ್ ಮಾದರ್, ಭಾರತ್ ವೈಭವ್ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.